ವೈದಿಕ ಜ್ಯೋತಿಷ್ಯದಲ್ಲಿ ಎಲ್ಲಾ ಒಂಬತ್ತು ಗ್ರಹಗಳು ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ ಪ್ರತಿ ಗ್ರಹವು ಒಂದು ನಿರ್ದಿಷ್ಟ ಸಮಯದ ನಂತರ ತನ್ನ ರಾಶಿ ಚಕ್ರದ ಚಿಹ್ನೆಯನ್ನ ಬದಲಾಯಿಸುತ್ತೆ ಅಕ್ಟೋಬರ್ ಹದಿನೇಳರಂದು ಸೂರ್ಯನು ತುಲಾ ರಾಶಿಯನ್ನ ಪ್ರವೇಶಿಸಿದ್ದಾನೆ ಇದರಿಂದಾಗಿ ಮಾಂಗ ರಾಜಯೋಗವು ರೂಪುಗೊಂಡಿದೆ ಗ್ರಹಗಳ ರಾಜಕುಮಾರ ಬುಧ ಕೂಡ ತುಲಾ ರಾಶಿಯಲ್ಲಿದೆ ಹೀಗಾಗಿ ಕೆಲವು ರಾಶಿ ಚಕ್ರ ಚಿಹ್ನೆಗಳ ಜನರು ವಿಶೇಷ ಲಾಭಗಳನ್ನು ಪಡೆಯಬಹುದು ಹಾಗಿದ್ರೆ ಆ ನಾಲ್ಕು ರಾಶಿ ಚಕ್ರ ಚಿಹ್ನೆಗಳು ಯಾವುದು ಹೇಳ್ತೀವಿ ಇಂದಿನ ವಿಡಿಯೋದಲ್ಲಿ ನೀಚವಾಂಗ ರಾಜಯೋಗವು ತುಲಾ ರಾಶಿಯವರಿಗೆ ಅದೃಷ್ಟವನ್ನ ದ್ವಿಗುಣಗೊಳಿಸುತ್ತದೆ ಹಾಗೂ ಆತ್ಮವಿಶ್ವಾಸವನ್ನ ಕೂಡ ಹೆಚ್ಚಿಸಲಿದೆ ಅಷ್ಟೇ ಅಲ್ಲದೆ ವ್ಯಾಪಾರದಲ್ಲಿ ಲಾಭವನ್ನ ಕೂಡ ಪಡೆಯಬಹುದು ವೈವಾಹಿಕ ಜೀವನ ಬಹಳ ಸುಂದರವಾಗಿರುತ್ತೆ ಪಾಲುದಾರಿಕೆಯಲ್ಲಿ ನೀವು ವ್ಯಾಪಾರದಿಂದ ಲಾಭವನ್ನು ಪಡೆಯಬಹುದು ನೀವು ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಪಡೆಯಬಹುದು ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಿದ್ರೆ ನಿಮ್ಮ ಆರ್ಥಿಕ ಸ್ಥಿತಿಯು ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಸೂರ್ಯನ ಸಂಚಾರ ಮತ್ತು ನೀಚಬಾಂಗ್ ರಾಜಯೋಗವು ಕನ್ಯಾ ರಾಶಿಯವರಿಗೆ ಮಂಗಳಕರವಾಗಿದೆ ನೀವು ಕೆಲಸ ವ್ಯವಹಾರದಲ್ಲಿ ಪ್ರಗತಿಯನ್ನ ಪಡಿಬಹುದು ದೀರ್ಘಾವಧಿಯಿಂದ ಸಿಕ್ಕಿ ಹಾಕಿಕೊಂಡಿದ್ದ ಹಣವನ್ನ ನೀವು ಪಡೆಯಬಹುದು ಉದ್ಯೋಗಸ್ಥರು ದೂರದ ಪ್ರಯಾಣದ ಅವಕಾಶವನ್ನ ಪಡೆಯಬಹುದು ಪೂರ್ವಿಕರ ವ್ಯಾಪಾರ ಮಾಡುವವರು ಲಾಭವನ್ನ ಪಡೆಯಬಹುದು ಅದೃಷ್ಟವು ನಿಮಗೆ ಅನುಕೂಲಕರವಾಗಿರುತ್ತೆ ಆದರೆ ಈ ಅವಧಿಯಲ್ಲಿ ವೃತ್ತಿ ಮತ್ತು ವ್ಯವಹಾರದಲ್ಲಿ ಯಾವುದೇ ಪ್ರಮುಖ ನಿರ್ಧಾರವನ್ನ ತೆಗೆದುಕೊಳ್ಳುವ ಮೊದಲು ಯೋಚನೆ ಮಾಡುವುದು ತುಂಬಾ ಅಗತ್ಯ ಸೂರ್ಯನ ಸಂಚಾರ ಮತ್ತು ನೀಚಮಾಂಗ್ ರಾಜಯೋಗದ ರಚನೆಯು ವೃಷಭ ರಾಶಿಗೆ ಲಾಭದಾಯಕ ಯಾಕಂದರೆ ಗುರುವು ನಿಮ್ಮ ರಾಶಿಯಲ್ಲಿ ಮಾತ್ರ ಸ್ಥಿತನಾಗಿದ್ದಾನೆ ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆಗಳಿವೆ ನೀವು ಗೌರವ ಮತ್ತು ಪ್ರತಿಷ್ಠೆಯನ್ನ ಗಳಿಸುವಿರಿ ವೃತ್ತಿಯಲ್ಲಿ ಪ್ರಗತಿ ಮತ್ತು ವ್ಯಾಪಾರದಲ್ಲಿ ಉತ್ತಮ ಲಾಭ ಇರುತ್ತೆ ವಿವಾದದ ವಿಷಯಗಳಲ್ಲಿ ಸಹ ನಿರ್ಧಾರವು ನಿಮ್ಮ ಪರವಾಗಿರಬಹುದು ಆರೋಗ್ಯ ಮತ್ತು ಪ್ರಯಾಣದ ವಿಷಯಗಳಲ್ಲಿ ನೀವು ಜಾಗರೂಕರಾಗಿರಬೇಕು ನೀಚವಾಂಗ್ ರಾಜಯೋಗದಿಂದ ಮೀನಾರಾಶಿಯ ಜನರು ವಿಶೇಷ ಲಾಭಗಳನ್ನು ಪಡೆಯಬಹುದು ವೃತ್ತಿ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳು ಕಂಡುಬರಬಹುದು ವ್ಯಾಪಾರದಲ್ಲಿಯೂ ಹೆಚ್ಚಿನ ಲಾಭ ಬರಲಿದೆ ಲಾಟರಿ ಸ್ಟಾಕ್ ಮಾರ್ಕೆಟ್ ಬೆಟ್ಟಿಂಗ್ ಇತ್ಯಾದಿಗಳ ಮೂಲಕ ಅನಿರೀಕ್ಷಿತ ಆರ್ಥಿಕ ಲಾಭವನ್ನು ಪಡೆಯಬಹುದು ಸಂಶೋಧನಾ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವ ಜನರು ಹೊಸದನ್ನು ಅಭಿವೃದ್ಧಿ ಪಡಿಸಬಹುದು ಹೊಸ ಆದಾಯದ ಮೂಲಗಳು ತೆರೆದುಕೊಳ್ತವೆ ಮಾರುಕಟ್ಟೆ ಆಸ್ತಿ ಸಾರಿಗೆ ವೈದ್ಯಕೀಯ ವಿಮೆಗೆ ಸಂಬಂಧಿಸಿದ ಜನರು ಪ್ರಯೋಜನಗಳನ್ನು ಪಡೆಯಬಹುದು ಕೆಲಸದ ಸ್ಥಳದಲ್ಲಿ ವಾದಗಳನ್ನು ತಪ್ಪಿಸಿಕೊಳ್ಬೇಕಾಗತ್ತೆ